ಸ್ಟಾರ್ ಹೀರೋಗಳ ಸಿನಿಮಾಗಳಿಲ್ಲದೆ ಥಿಯೇಟರ್ಗಳು ಬಣಗುಡುತ್ತಿವೆ ಎನ್ನುವುದು ಚಿತ್ರಮಂದಿರ ಮಾಲೀಕರ ಅಳಲು. ಈ ಹಿನ್ನೆಲೆಯಲ್ಲಿ ಸೂಪರ್ ಹಿಟ್ ಹಳೆಯ ಸಿನಿಮಾಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಈ ಪಟ್ಟಿಗೆ ಹೊಸದಾಗಿ ದರ್ಶನ್ರ ಹಿಟ್ ಸಿನಿಮಾ ರಾಬರ್ಟ್ ಸೇರ್ಪಡೆಗೊಂಡಿದೆ. ನಾಳೆ ಜೂನ್ 7 ರಾಬರ್ಟ್ ಥಿಯೇಟರ್ಗಳಿಗೆ ಬರುತ್ತಿದೆ. ಉಮಾಪತಿ ನಿರ್ಮಾಣದ ಈ ಚಿತ್ರವನ್ನು ತರುಣ್ ಸುಧೀರ್ ನಿರ್ದೇಶಿಸಿದ್ದರು. ಆಶಾ ಭಟ್ ನಾಯಕಿಯಾಗಿ ನಟಿಸಿದ್ದ ಈ ಚಿತ್ರದಲ್ಲಿ ನಟ ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕಳೆದ ವರ್ಷ ಕೊನೆಯಲ್ಲಿ ತೆರೆ ಕಂಡಿದ್ದ ದರ್ಶನ್ರ ಕಾಟೇರ ಥಿಯೇಟರ್ ಎದುರು ಹಬ್ಬದ ವಾತಾವರಣ ಸೃಷ್ಟಿಸಿತ್ತು. ಎಲ್ಲವೂ ಅಂದುಕೊಂಡಂತೆಯೇ ಆಗಿದ್ದರೆ ದರ್ಶನ್ರ ಡೆವಿಲ್ ಸಿನಿಮಾ ಈ ಹೊತ್ತಿಗೆ ತೆರೆಗೆ ಸಿದ್ಧವಾಗಬೇಕಿತ್ತು. ದರ್ಶನ್ ಅವರು ಕೈಗೆ ಪೆಟ್ಟು ಮಾಡಿಕೊಂಡಿದ್ದರಿಂದ ಚಿತ್ರೀಕರಣ ತಡವಾಯಿತು. ಈಗ ಡಿ ಬಾಸ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಾಬರ್ಟ್ ತೆರೆಗೆ ಬರುತ್ತಿದೆ. ಪ್ರೇಕ್ಷಕರ ನಿರೀಕ್ಷೆಯಲ್ಲಿರುವ ಚಿತ್ರಮಂದಿರಗಳಿಗೆ ಈ ಸಿನಿಮಾ ಕೊಂಚ ರಿಲೀಫ್ ನೀಡಬಹುದೇ ಎಂದು ನೋಡಬೇಕು.